ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಭಾವನಾ ಸಂಸ್ಥೆಯ ಸಹಯೋಗದಲ್ಲಿ ಸೇವಂತಿಗೆ ತಂಡದವರಿಂದ ಮಾಸಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರಾವಣ ಸಂಭ್ರಮ ಎನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಇವತ್ತು ಶ್ರಾವಣ ಸಂಭ್ರಮ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮದು ಸುಮಾರು 105ಕ್ಕೂ ಹೆಚ್ಚು ಜನ ಮೆಂಬರ್ಸ್ ಆಗಿದ್ದೀವಿ. ಪ್ರತಿ ತಿಂಗಳು ಕೂಡ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಸಲ ಶ್ರಾವಣ ಬಂದಿರೋದ್ರಿಂದ ಹೆಣ್ಮಕ್ಕಳೆಲ್ಲ ಶ್ರಾವಣ ಮಾಸದಲ್ಲಿ ಯಾವ ರೀತಿ ಹಬ್ಬಗಳ ಆಚರಣೆ ಮಾಡ್ತೀವಿ, ಯಾವ ರೀತಿ ಸಂಭ್ರಮದಲ್ಲಿ ಮನೇಲಿ ಪಾಲ್ಗೊಳ್ತೀವಿ ಅಂಬುದ್ರ ಬಗ್ಗೆ ಮತ್ತು ಎಲ್ಲ ಕಾರ್ಯಕ್ರಮದ ಬಗ್ಗೆನೂ ಹೆಚ್ಚಿನ ವಿಚಾರ ತಿಳ್ಕೊಂಡು ಸಂಭ್ರಮ ಪಡೋಣ ಅಂದ್ಬಿಟ್ಟು ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಶ್ರಾವಣ ಸಂಭ್ರಮದಲ್ಲಿ ಬಾಗಿನ ಮತ್ತು ಹಬ್ಬಗಳ ಆಚರಣೆ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಗೊಂಡು ನಾವೆಲ್ಲ ಸುಮಾರು 10ಕ್ಕೂ ಹೆಚ್ಚು ಗ್ರೂಪ್ಗಳಿದೆ. ಆ ಗ್ರೂಪ್ಗಳು ಪ್ರತಿಯೊಬ್ಬರೂ ಕೂಡ ಒಂದೊಂದು ಕಾನ್ಸೆಪ್ಟಲ್ಲಿ ಒಂದೊಂದು ಕಲ್ಲರ್ ಸ್ಯಾರಿಗಳನ್ನು ಉಟ್ಟು ನಾವು ಅಲಂಕಾರಿಕವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ದೀವಿ. ಜೆಸಿಯಲ್ಲಿ ಈ ಕಾರ್ಯಕ್ರಮ ಏನು ನಾವು ಈ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ ಅದು ನಮ್ಮ ಶಿವಮೊಗ್ಗ ನಗರದಲ್ಲೇ ಒಂದು ಮಾದರಿಯಾದ ಒಂದು ಜೆಸಿ ಸಂಸ್ಥೆಯಾಗಿ ನಾವೆಲ್ಲ ಪಾಲ್ಗೊಂಡು
ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಿರೋದು ಎಲ್ರಿಗೂ ತುಂಬಾ ಸಂತೋಷ ತಂದಿದೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಲೀಜನ್ ವತಿಯಿಂದ ಇವತ್ತು ಒಂದು ಅತ್ಯಂತ ಅಪೂರ್ವವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜೆಸಿ ಶಿವಮೊಗ್ಗ ಆದಿಂಚನಗಿರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ಶ್ರಾವಣ ಸಂಭ್ರಮ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತೇ ಇದೆ. ಹೆಂಗಳೇರಿಗೆ ಶ್ರಾವಣ ಮಾಸ ಅಂದರೆ ಅತ್ಯಂತ ಆಡಂಬರದಿಂದ ಸಂಭ್ರಮದಿಂದ ಹಬ್ಬ ಹುಣ್ಣಿಮೆಗಳನ್ನು ಆಚರಿಸ್ತೀವಿ. ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇರ್ತವೆ. ಅದ್ರ ಜೊತೆಗೆ ಬರೀ ನಾವು ಮನೆಯಲ್ಲಿ ಹಬ್ಬ ಹರಿದಿನ ಸಂಸಾರ ಅನ್ನೋ ಬದಲು ಜೊತೆಗೆ ಸಂಘ ಸಂಸ್ಥೆ ಜೊತೆಗೂ ಒಂದಷ್ಟು ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂಘದ ಜೊತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸಂಘದಲ್ಲಿ ಸೇರಿಕೊಂಡು ಒಂದಷ್ಟು ಎಂಟರ್ಟೈನ್ಮೆಂಟ್ಗಳನ್ನು ಸಹ ನಡೆಸ್ತಾ ಇದ್ದೇವೆ. ಈ ದಿನ ಶ್ರಾವಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಅಲಂಕಾರಯುತವಾಗಿ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಬಂದಿದ್ದೇವೆ, ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನು ಈ ಮೂಲಕ ಕೇಳ್ತಾ ಇದ್ದೇನೆ. ಜೆಸಿ ಭಾವನ ಈ ಸಂಸ್ಥೆಗೆ ಸೇರಿ ನಾನು ಕೆಲವೇ ದಿನಗಳಾಯಿತು. ತುಂಬ ಸಡಗರ ಸಂಭ್ರಮದಿಂದ ಪ್ರತಿ ತಿಂಗಳು ನಮ್ಮಲ್ಲಿ ನೂರಾರು ಜನ ಮೆಂಬರ್ಸ್ ಇದ್ದೀವಿ. ಪ್ರತಿ ತಿಂಗಳು ಒಂದೊಂದು ಥೀಮ್ ಇರುತ್ತೆ. ಒಂದೊಂದು ತಂಡಕ್ಕೆ 10-15 ಜನ ಒಂದೊಂದು ತಂಡದಲ್ಲಿ ಭಾಗವಹಿಸ್ತೀವಿ. ಆ ತಂಡದ ಲೀಡರು ಪ್ರತಿ ತಿಂಗಳು ಒಬ್ಬೊಬ್ಬರು ಒಂದೊಂದು ಹೂವಿನ ಹೆಸರು, ಸೇವಂತಿಗೆ, ಸಂಪಿಗೆ, ಆ ಥರ ತಂಡಗಳ ಹೆಸರನ್ನು ಇಟ್ಕೊಂಡು ಪ್ರತಿ ತಿಂಗಳು ಆಚರಿಸ್ತೀವಿ. ಅದೇ ಥರ ಈ ಸರಿ ಶ್ರಾವಣ ಸಂಭ್ರಮ ಅಂತ ಹೇಳಿ ಶ್ರಾವಣದಿಂದ ಸ್ಟಾರ್ಟ್ ಆಗೋ ಹಬ್ಬಗಳು ಯಾವ ಥರ ನಾವು ಹಬ್ಬಗಳನ್ನ ಆಚರಿಸ್ತೀವಿ, ಯಾವ ಥರ ನಾವು ಮನೇಲಿ ರೆಡಿ ಆಗ್ತೀವಿ, ಯಾವ ಥರ ನಾವು ಮನೆ ಸಂಸಾರ ಎಲ್ಲದನ್ನು ನಿಭಾಯಿಸ್ಕೊಂಡು ಹೆಣ್ಮಕ್ಕಳು ನಾವು ಹೊರಗಡೆ ಸಂಘ ಸಂಸ್ಥೆಗೂ ಬಂದು ಯಾವ ಥರ ಇರ್ತೀವಿ ಅನ್ನೋದು ಮಾದರಿಯಾಗಿ ನಮ್ಮನ್ನು ನೋಡಿ ಕೆಲವೊಂದು ಹೆಣ್ಮಕ್ಳುಗಳು ಕಲಿಬೇಕು. ಅದಕ್ಕೋಸ್ಕರ ಜೆಸಿ ಭಾವನದಲ್ಲಿ ಪ್ರತಿ ಎಂಟರ್ಟೈನ್ಮೆಂಟ್ ಗೇಮ್ಸ್ ಇರುತ್ತೆ, ಸಂಭ್ರಮಗಳಿರುತ್ತೆ. ನಾವೆಲ್ಲ ಯಾವಾಗ ತಿಂಗಳಾಗತ್ತೆ, ಯಾವಾಗ ಸೇರ್ತೀವಿ ಅನ್ನೋ ಒಂದು ಸಂಭ್ರಮದಿಂದ ಈ ಸಂಸ್ಥೆಯಲ್ಲಿ ಭಾಗವಹಿಸಿದ್ದೀವಿ. ಗೇಮ್ಸು ಪ್ರತಿ ತಿಂಗಳು ಗೇಮ್ಸ್ ಇರುತ್ತೆ, ಬಹುಮಾನಗಳಿರುತ್ತೆ, ತಿಂಡಿ ಇರುತ್ತೆ. ನಾವು ಮನೆ ಸಂಸಾರ ಆ ಜಂಜಾಟವನ್ನು ಬಿಟ್ಟು ಒಂದು 2-3 ಅವರು ಫುಲ್ಲು ಖುಷಿಯಾಗಿ ನಮ್ಮ ಖುಷಿಯನ್ನು ಮನೆಗೆ ತಗೊಂಡು ಹೋಗೋ ಅಂಥ ಸಂಸ್ಥೆ ಇದು. ಈ ಥರ ಸಂಸ್ಥೆಗೆ ತಾವುಗಳು ಎಲ್ಲರೂ ಸೇರಿಕೊಳ್ಳಿ.